ನಾವು ಕನ್ನಡ ಚಿತ್ರಗಳನ್ನು ನೋಡುವಾಗ ಕನ್ನಡ ಚಿತ್ರಗಳನ್ನು ನೋಡ್ತಾ ಒಂದು ಪಾತ್ರ ಮನಸ್ಸಲ್ಲಿ ಉಳ್ಕೊಂಡ್ಬಿಡುತ್ತೆ. ಅವರು ಸಿನಿಮಾ ಮಾಡಲಿ ಮಾಡದೇ ಇರಲಿ, ಆ ಒಂದು ಸ್ಪೆಷಲ್ ಕ್ಯಾರೆಕ್ಟರು ಯಾವಾಗಲೂ ಕೂಡ ನಮ್ಮ ತಲೆಯಲ್ಲಿ ಹಾಗೆ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ಹಾಗಾಗಿ ಆ ಕಲಾವಿದರು ಒಂದು ಸಿನಿ ಗ್ಯಾಪ್ ತಗೊಂಡ್ರು ಕೂಡ ಯಾಕೆ ಈ ಕಲಾವಿದರು ಸಿನಿಮಾ ಮಾಡ್ತಾ ಇಲ್ಲ ಅನ್ನೋ ಒಂದು ಯೋಚನೆ ನಮ್ಮ ತಲೆಗೆ ಬರುತ್ತೆ. ಅಂತಹುದೇ ಮೇರು ಕಲಾವಿದರಲ್ಲಿ ನಮ್ಮ ಪಂಚರಂಗಿ ಬೆಡಗಿ ನಿಧಿ ಸುಬ್ಬಯ್ಯ ಕೂಡ ಒಬ್ಬರು. ಆಫ್ಟರ್ ಅ ಲಾಂಗ್ ಬ್ಯಾಕ್ ಮತ್ತೆ ನಮ್ಮ ಸ್ಯಾಂಡಲ್ವುಡ್ಗೆ ಕಾಲಿಟ್ಟಿದ್ದಾರೆ. ಆಯುಷ್ಮಾನ್ ಭವ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅವರ ಒಂದು ಒಟ್ಟಾರೆ ಸಂಭ್ರಮ ಹೇಗಿದೆ, ಅವರ ಕಮ್ಬ್ಯಾಕ್ ಟೇಸ್ಟ್ ಹೇಗಿದೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ನಿಧಿಯವರೇ, ಬಹಳ ದಿನಗಳ ನಂತರ ಒಂದು ಕನ್ನಡ ಚಿತ್ರದ ಸುದ್ದಿಗೋಷ್ಠಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ. ಸೊ ಈ ಫ್ರೆಶ್ ಫೀಲಿಂಗ್ ಬಗ್ಗೆ ಹೇಳೋದಾದರೆ, ಆ್ಯಕ್ಚುಲಿ ಫ್ರೆಶ್ ಫೀಲಿಂಗ್ ಅಂತ ಅನ್ನೂ ಅನ್ನಿಸ್ತಾ ಇದೆ, ನಾನು ನನ್ನ ಮನೆಗೆ ವಾಪಸ್ ಬಂದಿದ್ದೀನಿ ಅಂತಲೂ ಅನ್ನಿಸ್ತಾ ಇದೆ. ಸೊ ಇಟ್ ಈಸ್ ಅ ಮಿಕ್ಸ್. ನೀವು ಹೇಳ್ದಂಗೆ ಪಂಚರಂಗಿಂದ ನನ್ನ ಐ ಹೋಪ್ ನನ್ನ ಯಾರೂ ಮರ್ತಿಲ್ಲ ಅಂತ ಇನ್ನೂ ನೆನ್ಪಿಟ್ಕೊಂಡಿರ್ತಾರೆ. ಲೈಕ್ ಈ ಆಯುಷ್ಮಾನ್ ಭವ ಶೂಟಿಂಗ್ ಮಾಡ್ತಾ ಇರಬೇಕಾದ್ರೆ ತುಂಬ ಕಾಸ್ಟ್ ಕ್ರೂ ಅವರೆಲ್ಲ ನನ್ನ ಟ್ರಿರ್ ಮೇಡಮ್, ಪಂಚರಂಗಿ ಮೇಡಮ್ ಅಂತೆಲ್ಲ ಕರೀತಾ ಇದ್ರು. ಸೊ ತುಂಬ ತುಂಬ ಖುಷಿ ಆಯಿತು. ಅದೊಂದು ಇಮೋಷನ್ ಇನ್ನೂ ಇಟ್ಕೊಂಡಿದ್ದೀರಾ, ನನ್ನ ಇನ್ನೂ ನೀವು ಸ್ವಲ್ಪ ಎಲ್ಲಾದರೂ ಸ್ವಲ್ಪ ಪ್ರೀತಿಸ್ತೀರಾ ಅಂತ ನಂಗೆ ತುಂಬ ಖುಷಿ ಆಗುತ್ತೆ. ಮತ್ತು ಆಯುಷ್ಮಾನ್ ಭವ ಬಗ್ಗೆ ಹೇಳಬೇಕು ಅಂದರೆ ನಂಗೆ ತುಂಬಾ ಒಂದು ಒಳ್ಳೆ ರೋಲ್ ಸಿಕ್ಕಿದೆ. ಪಿ ವಾಸು ಸರ್ ಅವ್ರ ಸ್ಪೆಷಾಲಿಟಿ ಏನು ಅಂದರೆ ಬೀಟ್ ಹೀರೋಸ್ ಹೀರೋಯಿನ್ಸ್ ಎನಿ ಕ್ಯಾರೆಕ್ಟರ್ ಅವ್ರಿಗೆ ತುಂಬ ಒಂದು ಇಂಪಾರ್ಟೆಂಟ್ ರೋಲ್ಸ್ ಕೊಟ್ಟೇ ಕೊಡ್ತಾರೆ. ಅದು ಏನೋ ಒಂದು ಟ್ವಿಸ್ಟ್ ಇದರಲ್ಲಿ ನಾನು ಬರ್ತೀನಿ. ಆ್ಯಂಡ್ ಈ ಥರ ಒಂದು ರೋಲ್ ಮಾಡ್ತಾ ಇರೋದನ್ನು ಆ್ಯಕ್ಚುಲಿ ಗ್ಲ್ಯಾಮರಸ್ ಆ್ಯಂಡ್ ನೀವು ನೋಡ್ಬೇಕು ಅದನ್ನು. ನೀವು ಮುಂಚೆ ನಾನು ಆ ಥರ ಅಷ್ಟು ಗ್ಲ್ಯಾಮರಾಗಿ ನೋಡಿಲ್ಲ. ಸೊ ನಂಗೆ ಎಕ್ಸೈಟ್ಮೆಂಟ್ ಅನ್ನಿಸ್ತಾ ಇದೆ. ಮತ್ತು ಶಿವಣ್ಣ ಜೊತೆ ವರ್ಕ್ ಮಾಡೋದು ನನ್ನ ಡ್ರೀಮ್. ಇಟ್ ಈಸ್ ಆಲ್ವೇಸ್ ಬಿನ್ ಎ ಡ್ರೀಮ್. ಸೊ ಐ ಥಿಂಕ್ ದಿಸ್ ಇಸ್ ಅ ಗ್ರೇಟ್ ಕಮ್ ಬ್ಯಾಕ್ ಫಾರ್ ಮೀ. ನಿಧಿಯವರೇ, ಬಾಲಿವುಡ್ಗೂ ಹೋಗಿ ಬಂದ್ರಿ, ಮತ್ತು ನಾನು ಮಾಡೋವಂಥ ಪಾತ್ರ ಬಹಳ ಸ್ಪೆಷಲ್ಲಾಗೇ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಏನಾದರೂ ಒಂದು ಲಾಂಗ್ ಬ್ರೇಕ್ ತಗೊಂಡ್ರ ಅಂತ? ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ನನಗೆ ಅಫ್ಕೋರ್ಸ್ ತುಂಬ ಸ್ಕ್ರಿಪ್ಟ್ಸ್ ಬಂತು. ಸ್ಟಾರ್ಟಿಂಗಲ್ಲಿ ತುಂಬಾ ಬಂತು ನಾನು ಬಾಂಬೆಯಲ್ಲಿದ್ದಾಗ. ನಾನು ಮೊದಲನೇ ಒಂದು 2-3 ಪಿಕ್ಚರ್ ಮಾಡ್ತಾ ಇರುವಾಗ, ಬಟ್ ನನಗೆ ಅವಾಗ ನನ್ನ ಕಾಂಟ್ರ್ಯಾಕ್ಟಲ್ಲಿದೆ. ಸೊ 3 ಇಯರ್ಸ್ ಬೇರೆ ಯಾವ ಪಿಕ್ಚರ್ ಮಾಡಬಾರ್ದು, ಅದೇ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡಬೇಕು ಅಂತ. ಅದಕ್ಕೋಸ್ಕರ ನನಗೆ ಬೇರೆ ಕನ್ನಡ ಪಿಕ್ಚರಿಗೆ ಯೆಸ್ ಅಂತ ಹೇಳೋಕ್ಕಾಗಿಲ್ಲ. ಅದಾದ ನಂತರ ತುಂಬ ಟೈಮ್ ಆಯಿತು. ಆಮೇಲೆ ನನಗೆ ಅಷ್ಟು ಒಳ್ಳೆ ಸ್ಕ್ರಿಪ್ಟ್ ಸಿಗಲಿಲ್ಲ. ಫೋನಲ್ಲಿ ಕೇಳ್ತಾ ಇದ್ದೆ, ನರೇಷನ್ ಕೇಳ್ತಾ ಇದ್ದೆ, ಬಟ್ ಏನೋ ಅದು ಮ್ಯಾಚ್ ಆಗ್ತಾ ಇರಲಿಲ್ಲ. ಬಟ್ ಆಯುಷ್ಮಾನ್ ಭವ ನನಗೆ ಐ ಥಿಂಕ್ ಇಟ್ಸ್ ಅ ಬ್ಲೆಸ್ಸಿಂಗ್. ಸೊ ನಿಜವಾಗ್ಲೂ ಇಟ್ ಇಸ್ ನನಗೊಂದು ಬ್ಲೆಸ್ಸಿಂಗ್ ಬಂದಂಗೆ ಬಂತು. ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ದ ಪರ್ಫೆಕ್ಟ್ ಕಮ್ ಬ್ಯಾಕ್ ಫಾರ್ ಮೀ. ಇನ್ನು ಪಿ ವಾಸು ಅವರ ಚಿತ್ರಗಳು ಅಂದರೆ ಒಂದು ಸೈಕೊಲಾಜಿಕಲ್ ಎಲಿಮೆಂಟ್ ಚಿತ್ರದಲ್ಲಿ ಪ್ರಮುಖವಾಗಿ ಎದ್ದು ಕಾಣುತ್ತೆ. ಅವರ ಸಿನಿಮಾಗಳು ಬಂದ ತಕ್ಷಣ ಆಡಿಯನ್ಸ್ ಕೂಡ ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಏನೋ ಒಂದು ಸ್ಪೆಷಾಲಿಟಿ ಇದ್ದೇ ಇರುತ್ತೆ ಸಿನಿಮಾದಲ್ಲಿ ಅಂತ. ಸೊ ನೀವು ಅವರ ಗಮನವನ್ನು ಹೇಗೆ ಸೆಳೆದ್ರಿ, ಸಿನಿಮಾಗೆ ಹೇಗೆ ಸೆಲೆಕ್ಟ್ ಆದ್ರಿ ಅಂತ? ಸಿನಿಮಾಗೆ ಆ್ಯಕ್ಚುಲಿ ಯೋಗೇಶ್ ಸರ್ ನನಗೆ ನನ್ನ ಮೀಟ್ ಅವ್ರು ಬಾಂಬೆಗೆ ಬಂದಿದ್ರು. ಇದೇ ಮೂವಿ ಸೌಂಡ್ ರೆಕಾರ್ಡಿಂಗ್ ಏನೋ ಬಾಂಬೆಗೆ ಬಂದಿದ್ರು. ನಾನು ಅವಾಗ ಬಾಂಬೆಲಿದ್ದೆ, ಇವಾಗ ಶಿಫ್ಟ್ ಆಗಿದ್ದೀನಿ ಬ್ಯಾಂಗ್ಳೂರಿಗೆ. ಸೊ ಅವಾಗ ನಾನು ಮೀಟ್ ಆದಾಗ ಈ ಥರ ಒಂದು ಸಿನಿಮಾ ಇದೆ ಅಮ್ಮ, ಮಾಡ್ತೀಯನಮ್ಮ, ಬಿಕಾಸ್ ಅವ್ರಿಗೆ ಎಲ್ಲರಿಗೂ ಡೌಟ್ ಆಗಿಬಿಟ್ಟಿತ್ತು ನಾನು ಮಾಡ್ತೀನೋ ಇಲ್ವಾ ಅಂತ. ನಂಗೆ ಐ ವಾಂಟ್ ಟು ಡೂ ಕನ್ನಡ ಫಿಲ್ಮ್ಸ್, ಅದು ಯಾರಿಗೂ ಇದು ಗೊತ್ತಿರಲಿಲ್ಲ. ಎಸ್ ಅಫ್ಕೋರ್ಸ್ ಮಾಡ್ತೀನಿ. ಆಮೇಲೆ ನರೇಟ್ ಮಾಡಿದ್ರು ರೋಲ್ನ. ಆಮೇಲೆ ಪಿ ವಾಸು ಸರ್ ಜೊತೆ ಅವಾಗಲೇ ಫೋನಲ್ಲಿ ಮಾತಾಡಿದ್ರು. ಅವರು ಆ್ಯಕ್ಚುಲಿ ನನ್ನ ಫೋಟೋಸ್ನ ವಾಟ್ಸಪ್ಪಲ್ಲಿ ಕಳಿಸಿದ್ರು. ಅಳಗ ಇರ್ಕೋ, ಲೆಟ್ಸ್ ಡೂ ದಿಸ್, ಲೆಟ್ಸ್ ಟೇಕ್ ಹರ್ ಅಂತ. ಅಲ್ಲೇ ಆನ್ ದ ಸ್ಪಾಟ್ ಫೈನಲೈಸ್ ಆಯಿತು. ಇನ್ನು ಅದಾದಮೇಲೆ ಒಂದು 2 ವೀಕ್ಸಲ್ಲಿ ಶೂಟಿಂಗ್ ಶುರು ಆಯಿತು. ಇನ್ನು ಕನ್ನಡ ಭಾಷೆಯನ್ನು ನನ್ನ ತವರು ಮನೆ ಅಂತ ಹೇಳಿದ್ರಿ, ಬಹಳ ಖುಷಿಯಾಯಿತು. ಸೊ ಕನ್ನಡದಲ್ಲಿ ಯಾವ ರೀತಿಯಾದಂಥ ಪಾತ್ರಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ನೀವು ಹೇಳ್ದಂಗೆ, ನೀವು ಇಂಟರ್ವ್ಯೂ ಸ್ಟಾರ್ಟ್ ಮಾಡ್ದಂಗೆ, ನಂದು ಯಾವುದೋ ಒಂದು ರೋಲ್ ಮಾಡಿದ್ದು ನಿಮ್ಮ ಮನಸ್ಸಲ್ಲಿ ಇನ್ನೂ ಇದೆ. ಅದೇ ಥರ ಇನ್ನೂ ರೋಲ್ಸ್ ಮಾಡ್ತಾನೆ ಇರಬೇಕು, ನಾನು ಎಲ್ಲರ ಮನಸ್ಸಲ್ಲೂ ಕೊನೆ ತನಕ ಉಳ್ಕೊಂಡು ಇರಬೇಕು ಅಂತ. ಐ ವಾಂಟ್ ಟು ಡೂ ಸಚ್ ರೋಲ್ಸ್. ಸೊ ಯೆಸ್. ಓಕೆ ನಿಧಿಯವರೇ, ಆಲ್ ದ ಬೆಸ್ಟ್. ನಿಮ್ಮ ಕನಸಿನ ರೋಲ್ಗಳು ನಿಮ್ಗೆ ಯಾವಾಗಲೂ ಸಿಗ್ತಾ ಇರಲಿ, ಒಳ್ಳೊಳ್ಳೆಯ ಚಿತ್ರಗಳನ್ನು ಮಾಡ್ತಾ ಇರಿ. ಇವಿಷ್ಟು ಕೊಡಗಿನ ಬ್ಯೂಟಿ ನಿಧಿ ಸುಬ್ಬಯ್ಯ ಅವರ ಮನಸ್ಸಿನ ಆಳದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ಮಾವಳಿ ಕಾರ್ತಿಕ್, ಪ್ರಜಾ ಟಿವಿ ಬೆಂಗಳೂರು.